ಬೀಟ್ರೂಟ್ ಲಸ್ಸಿ. ಬೇಕಾಗುವ ಪದಾರ್ಥಗಳು: ಬೀಟ್ರೂಟ್ 1 ಕಪ್, ಮೊಸರು 1 ಕಪ್, ಸೋಂಪು 1 ಟೇಬಲ್ ಸ್ಪೂನ್, ಹಸಿಮೆಣಸಿನಕಾಯಿ 2 ಟೇಬಲ್ ಸ್ಪೂನ್, ಜೀರಿಗೆ ಪುಡಿ 1 ಟೀಸ್ಪೂನ್. ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಬೀಟ್ರೂಟ್ ಅನ್ನ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ. ಈಗಾಗಲೇ ನಾವು ಬೀಟ್ರೂಟ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಹೆಚ್ಚಿದ ಬೀಟ್ರೂಟ್ ಅನ್ನ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ, 1 ಟೇಬಲ್ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿ. ಅಗತ್ಯ ಇದ್ದಷ್ಟು ನೀರು ಸೇರಿಸಿ ಪೇಸ್ಟ್ ರೆಡಿ ಮಾಡಿಕೊಳ್ಳಿ. ಬೀಟ್ರೂಟ್ ಫ್ಯೂರಿ ರೆಡಿಯಾದ ನಂತರ ಅದನ್ನ ಜರಡಿ ಹಿಡಿಬೇಕು. ಒಂದು ಬೌಲ್ ಮೇಲೆ ಜರಡಿ ಇಟ್ಟು ಅದಕ್ಕೆ ಬೀಟ್ರೂಟ್ ಫ್ಯೂರ್ ಹಾಕಿ ಸ್ಪೂನ್ ಆಡಿಸಿ ಇದನ್ನ ಒಂದೆಡೆ ಇಡೋಣ. ಈಗ ಮತ್ತೆ ಮಿಕ್ಸಿ ಜಾರ್ಗೆ 1 ಕಪ್ ಮೊಸರು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಸ್ವಲ್ಪ ಸಕ್ಕರೆ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸೇರಿಸಿ ಮಿಕ್ಸ್ ಮಾಡಿ. ಎಸ್, ಲಸ್ಸಿಗೆ ಎಲ್ಲ ರೆಡಿಯಾಗಿದೆ. ಈಗ ಗ್ಲಾಸ್ಗೆ ಕ್ರಷ್ಡ್ ಐಸ್ ಕ್ಯೂಬ್ ಹಾಕಿ ಅದರ ಮೇಲೆ ಮಜ್ಜಿಗೆ, ನಂತರ ನಿಧಾನವಾಗಿ ಬೀಟ್ರೂಟ್ ಫ್ಯೂರ್ ಹಾಕಿ. ಇದು ಕೆಳಗೆ ಇಳಿತಾ ಇದೆ ನೋಡಿ. ಈಗ ಇದರ ಮೇಲೆ ಮತ್ತೆ ಮಜ್ಜಿಗೆ ಹಾಕಿ ಬೀಟ್ರೂಟ್ ಫ್ಯೂರ್ ಸೇರಿಸಿ ಮೇಲೆ ಪುದೀನ ಎಲೆ ಹಾಕಿದ್ರೆ ಸ್ವಲ್ಪ ಸಿಹಿ ಸ್ವಲ್ಪ ಸ್ಪೈಸಿ ಇರೋ ಬೀಟ್ರೂಟ್ ಲಸ್ಸಿ ರೆಡಿ. ಇದನ್ನ ಫ್ರಿಡ್ಜ್ ನಲ್ಲಿಟ್ಟು ನಂತರ ಕುಡಿಯಬಹುದು. ಬಿಸಿಲಿನ ಬೇಗೆ ತಣಿಸಿಕೊಳ್ಳಲು ಕೂಲ್ ಡ್ರಿಂಕ್ಸ್ ಕುಡಿಯುವ ಬದಲು ಬೀಟ್ರೂಟ್ ಲಸ್ಸಿ ಕುಡಿಯಿರಿ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅಲ್ಲದೆ ಕಬ್ಬಿಣಾಂಶದಿಂದ ಕೂಡಿದ ಈ ಲಸ್ಸಿಯ ಸೇವನೆ ರಕ್ತಹೀನತೆಗೆ ಸಹಕಾರಿ. ನೀವು ಮನೆಯಲ್ಲಿ ಬೀಟ್ರೂಟ್ ಲಸ್ಸಿ ಮಾಡಬೇಕಾ? ಹಾಗಾದ್ರೆ ಫಟಾಫಟ್ ಅಂತ ಬೀಟ್ರೂಟ್ ಲಸ್ಸಿ ಮಾಡುವುದನ್ನ ಮತ್ತೊಮ್ಮೆ ನೋಡ್ಕೊ ಬನ್ನಿ. ಬೀಟ್ರೂಟ್ ಲಸ್ಸಿಗೆ ಬೇಕಾಗುವ ಪದಾರ್ಥಗಳು: 1 ಕಪ್ ಬೀಟ್ರೂಟ್, 1 ಕಪ್ ಮೊಸರು, 1 ಟೇಬಲ್ ಸ್ಪೂನ್ ಸೋಂಪು, 2 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ, 1 ಟೀಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲು ಬೀಟ್ರೂಟ್ ಅನ್ನ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ. ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಸೋಂಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿ. ಅಗತ್ಯ ಇದ್ದಷ್ಟು ನೀರು ಸೇರಿಸಿ ಪೇಸ್ಟ್ ರೆಡಿ ಮಾಡಿಕೊಳ್ಳಿ. ನಂತರ ಒಂದು ಬೌಲ್ ಮೇಲೆ ಜರಡಿ ಇಟ್ಟು ಅದಕ್ಕೆ ಬೀಟ್ರೂಟ್ ಪ್ಯೂರ್ ಹಾಕಿ ಸ್ಪೂನ್ ಆಡಿಸಿ. ಬಳಿಕ ಮತ್ತೆ ಮಿಕ್ಸಿ ಜಾರ್ಗೆ 1 ಕಪ್ ಮೊಸರು ಹಾಕಿ ಗ್ರೈಂಡ್ ಮಾಡಿ ಮಜ್ಜಿಗೆ ರೆಡಿ ಮಾಡಿ. ಇದಕ್ಕೆ ಸ್ವಲ್ಪ ಸಕ್ಕರೆ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸೇರಿಸಿ ಚೆನ್ನಾಗಿ ಕಲಕಿ. ನಂತರ ಸರ್ವಿಂಗ್ ಗ್ಲಾಸ್ಗೆ ಕ್ರಷ್ಡ್ ಐಸ್ ಕ್ಯೂಬ್ಸ್ ಹಾಕಿ ಗ್ಲಾಸ್ನ ಅರ್ಧದಷ್ಟು ಭಾಗಕ್ಕೆ ಕಡೆದಿರೋ ಮಜ್ಜಿಗೆ ಹಾಕಿ. ನಂತರ ಇದರ ಮೇಲೆ ನಿಧಾನವಾಗಿ 1-2 ಸ್ಪೂನ್ ಬೀಟ್ರೂಟ್ ಪ್ಯೂರ್ ಹಾಕಿ. ನಂತರ ಮತ್ತೆ ಮಜ್ಜಿಗೆ ಬೀಟ್ರೂಟ್ ಪ್ಯೂರ್ ಸೇರಿಸಿ ಮೇಲೆ ಪುದೀನ ಎಲೆ ಹಾಕಿದ್ರೆ ಸ್ವಲ್ಪ ಸಿಹಿ ಸ್ವಲ್ಪ ಸ್ಪೈಸಿ ಇರೋ ಬೀಟ್ರೂಟ್ ಲಸ್ಸಿ ರೆಡಿ. ಬಿಸಿಲಿನ ಬೇಗೆ ತಣಿಸಿಕೊಳ್ಳಲು ಕೂಲ್ ಡ್ರಿಂಕ್ಸ್ ಕುಡಿಯುವ ಬದಲು ಬೀಟ್ರೂಟ್ ಲಸ್ಸಿ ಕುಡಿಯಿರಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಲ್ಲದೆ ಕಬ್ಬಿಣದ ಅಂಶದಿಂದ ಕೂಡಿದ ಈ ಲಸ್ಸಿಯ ಸೇವನೆ ರಕ್ತಹೀನತೆಗೆ ಸಹಕಾರಿ. ನೋಡಿದ್ರಲ್ಲ ಒಬ್ಬಟ್ ಸಾರು ಮತ್ತು ಬೀಟ್ರೂಟ್ ಲಸ್ಸಿ ಮಾಡೋದು ಹೇಗೆ ಅಂತ. ಇದು ಇವತ್ತಿನ ಮನೆ ಅಡುಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಿಶೇಷ ಹಾಗೂ ಸಾಂಪ್ರದಾಯಿಕ ತಿನಿಸುಗಳ ತಯಾರಿ ನಿಮಗೆ ಗೊತ್ತಿದೆಯಾ? ಹಾಗಾದ್ರೆ ನೀವು ಸಂಪರ್ಕಿಸಬೇಕಾದ ವಿಳಾಸ: ಸರಳ ಜೀವನ, ಸಿಜಿ ಪರಿವಾರ್ ಗ್ಲೋಬಲ್ ವಿಷನ್, ಎನ್ಡಿ ಎಲೈಟ್ ನಂಬರ್ 871, 3rd floor, ವೆಸ್ಟ್ ಆಫ್ ಕಾಡ್ ರೋಡ್, ಬಸವೇಶ್ವರ ನಗರ, ಬೆಂಗಳೂರು 560086. ವಾಟ್ಸ್ಆಪ್ ನಂಬರ್ 7899201111. ಫೇಸ್ಬುಕ್ನಲ್ಲಿ ಸರಳ ಜೀವನ್ ಚಾನೆಲ್.